ಮುಡಿಪು ಮಂಚಿ ರಾಜರಸ್ತಿಗೆ ತಾಗಿಕೊಂಡು ಈರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಸನಿಹ ಪ್ರಕೃತಿಯ ಮಡಿಲಲ್ಲಿ ಸಾಂಪ್ರದಾಯಿಕ ಸ್ಪರ್ಶದೊಂದಿಗೆ ನಿರ್ಮಾಣವಾದ ಈರಾ ವಲಯ ಬಂಟರ ಭವನವು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಈರಾ, ಮಂಚಿ ಮತ್ತು ಬೋಳಂತೂರು ಈ ಮೂರು ಗ್ರಾಮಗಳನ್ನೊಳಗೊಂಡ ಈರಾ ವಲಯ ಬಂಟರ ಸಂಘವು ವಲಯ ಮಟ್ಟದಲ್ಲೇ ಅಪರೂಪವೆಂಬಂತೆ ನೂತನ ಸುಸಜ್ಜಿತ ಸಭಾಭವನವನ್ನು ನಿರ್ಮಿಸಿದ್ದು, ಇದರ ಉದ್ಘಾಟನಾ ಸಮಾರಂಭವು ನವೆಂಬರ್ 20ರಂದು ರವಿವಾರ ನಡೆಯಲಿದೆ. ಸಚಿವರು, ಶಾಸಕರು ಸೇರಿದಂತೆ ಬಂಟ ಸಮಾಜದ ಅನೇಕ ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉದ್ಘಾಟನಾ ಪೂರ್ವವಾಗಿ ನೂತನ ಸಭಾಭವನದಲ್ಲಿ ವಾಸ್ತುಹೋಮ, ಲಕ್ಷ್ಮೀ ಪೂಜೆ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ಪುರೋಹಿತರಾದ ಶ್ರೀನಿವಾಸ ಐತಾಳ ಮತ್ತು ಮೋಹನ ಐತಾಳರ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆಯಿತು. ಸಭಾಭವನದ ಉದ್ದೇಶವಾಗಿ ದೇವತಾ ಕಾರ್ಯಗಳನ್ನೆಲ್ಲ ಮಾಡಿದ್ದೇವೆ. ಗ್ರಾಮದ ದೇವರನ್ನು ಮಹಾ ಸೋಮನಾಥೇಶ್ವರ ದೇವರು, ಮಹಾಗಣಪತಿ ಅರಸುಪುರಿಯಾಗುತ್ತೆ ದೇವ ದೇವರನ್ನೆಲ್ಲ ಹಾಗೂ ನಾಗದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಸಭಾಭವನ ಪ್ರಾರಂಭಕ್ಕೆ ಆ ಕಟ್ಟಡ ಪ್ರಾರಂಭ ಕಾಲದಿಂದ ನಿನ್ನೆ ತನಕ ಆಗತಕ್ಕಂತಹ ಕಾರ್ಯಗಳಲ್ಲಿ ಏನಾದರೂ ದೋಷಗಳು, ಶುದ್ಧಿಗಳು, ಅಶುದ್ಧಿ ಆಗಿದ್ದರೆ ಎಲ್ಲವೂ ಪರಿಹಾರವಾಗಬೇಕು, ಸ್ಥಳ ರಕ್ಷೆ ಆಗಬೇಕು ಅಂತ ನಿನ್ನೆಯ ದಿವಸಕ್ಕೆ ವಾಸ್ತು ಪೂಜೆ, ವಾಸ್ತು ಬಲಿ, ಸುದರ್ಶನಾರ್ಥ ಹೋಮವನ್ನು ಮಾಡಿಕೊಂಡು ಇವತ್ತಿನ ದಿವಸ ಮಹಾಗಣಪತಿ ಪ್ರೀತ್ಯರ್ಥವಾಗಿ ಗಣಯಾಗವನ್ನು ಮಾಡಿ ಈಗ ನಾವು ಸ್ವಲ್ಪ ಮಾತ್ರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೇವೆ. ಲಕ್ಷ್ಮೀ ಸ್ಥಿರಪ್ರಾಪ್ತಿ ಆಗಬೇಕು, ಇಲ್ಲಿ ಸಮಸ್ತ ಜನರು ಬಂದು ಎಲ್ಲ ಸಭಾ ಕಾರ್ಯಕ್ರಮಗಳನ್ನು ಅಥವಾ ಅವರವರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ದೇವತಾ ಅನುಗ್ರಹ ಬೇಕು. ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಈ ಊರಿನಲ್ಲಿ 10 ಜನರಿಗೆ ಎಲ್ಲರಿಗೂ ಹತ್ತಿರದಲ್ಲಿ ಒಂದು ಸಭಾಭವನ ಇದೆ. ಇಲ್ಲಿಯೆಲ್ಲ ನಮ್ಮ ಮನೆಯದಾದಂಥ ಯಾವುದೇ ಶುಭ ಶೋಭನಾದಿಗಳು ಕಾರ್ಯಗಳನ್ನೆಲ್ಲ ಮಾಡುವುದಕ್ಕೆ ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯಿಂದ ಈ ಊರಿನ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳೆನ್ನುವಂಥ ಭಕ್ತಿಯಿಂದ ಈ ಗ್ರಾಮದಲ್ಲಿ ದೇವರನ್ನು ಸ್ಮರಣೆ ಮಾಡಿಕೊಂಡು ಸಭಾಭವನವನ್ನು ನಿರ್ಮಾಣ ಮಾಡಿ ಆಯಿತು. ನಿರ್ಮಾಣ ಮಾಡಿ ಒಂದೇ ದಿವಸಕ್ಕೆಲ್ಲ ಇವತ್ತಿನ ತನಕ ದೇವತಾ ಕಾರ್ಯವನ್ನೆಲ್ಲ ಮಾಡಿದ್ದಾಯಿತು. ಇನ್ನು ನಾಡಿನ 20ನೇ ತಾರೀಕಿನ ದಿವಸ ಉದ್ಘಾಟನಾ ಕಾರ್ಯಕ್ರಮ ಇದೆ. ಇದನ್ನು ಕೂಡ ಆ ಗ್ರಾಮದೇವರು ನಿರ್ವಿಘ್ನವಾಗಿ ಚಂದದಿಂದ ನಡೆಸಿಕೊಡಬೇಕು. ಮಾತ್ರವಲ್ಲ, ಅದಕ್ಕೆ ಯಾರು ಮುಖ್ಯ ಅತಿಥಿಗಳನ್ನು ಅಭಿಯಾನದ ಬಂದು ಕೇಳಿದ್ದಾರೆ ಅದೆಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸುವೊಂದಿಗೆ ಇನ್ನು ಈ ಕಾಲದಿಂದ ಇನ್ನು ಬಹಾಕಾಲದವರೆಗೆ ಇಲ್ಲಿ ಹೆಚ್ಚಿನ ಕಾರ್ಯಗಳು ಆಗುವ ಹಾಗೆ ದೇವರು ಊರಿನವರಿಗೆ ಹಾಗೂ ಮೂರು ಗ್ರಾಮದ ಊರಿನವರಿಗೆ
ದೇವರ ಪ್ರೇರೇಪಣೆಯನ್ನು ಕೊಡುವುದಲ್ಲದೆ ಎಲ್ಲರಿಗೂ ಬೇರೆ ಊರಿಗೆ ಹೋಗಿ ಕೆಲಸವನ್ನು ಮಾಡುವುದಕ್ಕೆ ನಮ್ಮ ಗ್ರಾಮದೇವರಾದಂತಹ ಸೋಮನಾಥೇಶ್ವರ ದೇವರ ಸನ್ನಿಧಾನದಲ್ಲಿ ಸಭಾಭವನ ಇದೆ. ಇಲ್ಲಿಯೇ ಕಾರ್ಯಗಳನ್ನೆಲ್ಲ ಮಾಡುವ ಅಂತ ಹೇಳುವಂಥ ಒಂದು ಒಳ್ಳೆಯ ಸದ್ಬುದ್ಧಿ ಪ್ರೇರೇಪಣೆಯನ್ನು ಭಗವಂತ ಕೊಡುವುದರೊಂದಿಗೆ ಇದಕ್ಕೆ ಅಪಕೀರ್ತಿಗೆ ಯಾವುದೇ ಅವಕಾಶವಿಲ್ಲದೆ ಕೀರ್ತಿಯನ್ನು ಬೆಳಗಿಸಿ ಇನ್ನಷ್ಟು ದೇವತಾ ಕೆಲಸಗಳು ಸಮಾಧಾನವನ್ನು ಆಗುವ ಹಾಗೆ ಅನುಗ್ರಹ ಮಾಡಿ ನಿರ್ವಿಘ್ನವಾಗಿ ಶ್ರೇಯಸ್ಸನ್ನು ಮಾಡಿಕೊಡುವಂತಹ ವಾರ ನಾವು ನಂಬಿದಂತಹ ದೈವದೇವರಿಗೂ ಗ್ರಾಮದೇವರಿಗೂ ಈಗ ನಾವು ಪೂಜೆ ಮಾಡಿದಂತಹ ಆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನಕ್ಕೆ ನೀಡಿದಂತಹದ್ದು ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಚ ಪ್ರಸನ್ನ ನಮ ಸರ್ವದ ಶ್ರೀ ಮಹಾಲಕ್ಷ್ಮೀ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಮಹಾಲಕ್ಷ್ಮೀ ದೇವರ ವಾದಾನಿ ಗೋವಿಂದಾನಿ ಗೋವಿಂದ.